ಅಮೋಗ್ ನ್ಯೂಸ್ಗೆ ಸ್ವಾಗತ. ನಾನು ಕವನ ಗೋಪಾಲ್. ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಶೇಕಡಾ 7 ಪ್ರಮಾಣದಷ್ಟು ಮೀಸಲಾತಿ ಹೆಚ್ಚಿದೆ. ಅಂದರೆ ಆ ಕೊಡುಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ ಸಲ್ಲಬೇಕು ಎಂದು ಸಮುದಾಯದ ಮುಖಂಡ ಕೃಷ್ಣಮೂರ್ತಿ ತಿಳಿಸಿದರು. ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಿಸಿ ಮಾತನಾಡಿದ ಅವರು, ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ನಾಗಮ್ಮನವರ ವರದಿಯನ್ನು ರಚನೆ ಮಾಡದೇ ಇದ್ದಿದ್ದರೆ ಇವತ್ತು ಈ ಮೀಸಲಾತಿ ಕೊಡುವುದಕ್ಕೆ ಆಗುತ್ತಿರಲಿಲ್ಲ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಆಂಜಿನಪ್ಪ, ಮಾಜಿ ಶಾಸಕ ತಿಮ್ಮರಾಯಪ್ಪ ಸೇರಿದಂತೆ ಅನೇಕ ಜೆಡಿಎಸ್ ಮುಖಂಡರು ಭಾಗಿಯಾಗಿದ್ದರು. ಸೇವಸಲಕ್ಕೆ ಚಂದ್ರಶೇಖರ್ ಅವರು ಪ್ರಧಾನ ಸಂದರ್ಭದಲ್ಲಿ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಿನ್ನೆ ಒಂದು ಸರ್ಕಾರ ಒಂದು ರಾಜ್ಯ ಸರ್ಕಾರ ಒಂದು ನಿರ್ಣಯವನ್ನು ಕೊಟ್ಟು ಮಾಡಿದೆ. 3% 3.5% ಇದ್ದಂತಹ ಎಸ್ಟಿ ಸಮುದಾಯಕ್ಕೆ 7% ಅನ್ನು ಕೊಟ್ಟಿದ್ದಾರೆ. 15% ಇದ್ದಂತಹ ನನ್ನ ಸಹೋದರ ಸಮಾಜಕ್ಕೆ 17% ಅನ್ನು ಕೊಟ್ಟಿದ್ದಾರೆ. ಈ ಒಂದು ಇದಕ್ಕೆ ನಾನು ರಾಜ್ಯ ಸರ್ಕಾರವನ್ನು ಹಾಗೂ ವಿರೋಧ ಪಕ್ಷದ ನಾಯಕರನ್ನು ನಾನು ಗೌರವಿಸ್ತೇನೆ. ಇದೇನಾದರೂ ಎಸ್ಟಿ ಸಮಾಜಕ್ಕೆ 7% ಬಂದಿದೆ ಅಂದರೆ ಇದರ ಕೊಡುಗೆ ಮುಖ್ಯವಾಗಿ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಸಲ್ಲಬೇಕು. ಯಾಕೆಂದರೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಾಗಮೋಹನ್ ದಾಸ್ ವರದಿಯನ್ನು ರಚನೆ ಮಾಡದೇ ಇದ್ದಿದ್ರೆ ಇವತ್ತಿಂಥ ಒಂದು ಮೀಸಲಾತಿಯನ್ನು ಕೊಡೋದಕ್ಕೆ ಆಗ್ತಿರಲಿಲ್ಲ. ಯಾಕೆಂದರೆ ಇವತ್ತು ಕುಮಾರಸ್ವಾಮಿ ಅವರು ಅವತ್ತೇ ಇದ್ದಿದ್ರೆ ಇದೇ ನಾವು ಇಲ್ಲಿ 8 ತಿಂಗಳು ನಮ್ಮ ಸಮಾಜದ ಗುರುಗಳು ಹಾಗೂ ನನ್ನ ಸಹೋದರ ಸಮಾಜದ ಗುರುಗಳು ಕಾಯಬೇಕಾದ ಅವಶ್ಯಕತೆ ಇರಲಿಲ್ಲ. ಅವತ್ತು ಅನಿವಾರ್ಯವಾಗಿ ಸರ್ಕಾರ ಹೋಯಿತು. ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದ ಈ ಸುಸಂದರ್ಭದಲ್ಲಿ ಸರ್ಕಾರ ಮೀಸಲಾತಿ ಹೆಚ್ಚಿಸಿರುವ ವಿಷಯ ಹೇಳುವುದಕ್ಕೆ ಬಹಳ ಸಂತೋಷವಾಗುತ್ತಿದೆ ಎಂದು ನಗರ ಶಾಸಕ ಜ್ಯೋತಿ ಗಣೇಶ್ ತುಮಕೂರಿನಲ್ಲಿ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಸಂಯುಕ್ತಾಶ್ರಯದಲ್ಲಿ ನಡೆದಂತಹ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಜ್ಯೋತಿ ಗಣೇಶ್, ಶೋಷಿತ ವರ್ಗಗಳ ಅಭಿವೃದ್ಧಿ ನಮ್ಮ ಸರ್ಕಾರದ ಮೂಲ ಧ್ಯೇಯವಾಗಿದೆ. ಹಿಂದಿನ ಮುಖ್ಯಮಂತ್ರಿ ನಮ್ಮ ನಾಯಕರಾದ ಯಡಿಯೂರಪ್ಪ ಮತ್ತು ಹಿಂದಿನ ಡಿಸಿಎಂ ಶ್ರೀರಾಮುಲು ಎಸ್ಟಿ ಸಮುದಾಯಕ್ಕೆ ಶೇಕಡಾ 7% ಪ್ರಮಾಣ ಮೀಸಲಾತಿ ಹೆಚ್ಚಳಕ್ಕೆ ಕಾರಣೀಕರ್ತರಾದವರು. ಇದರಂತೆ ನಮ್ಮ ಮುಖ್ಯಮಂತ್ರಿ ಬೊಮ್ಮಾಯಿ ನಿನ್ನೆ ಈ ಕುರಿತಂತೆ ಕ್ಯಾಬಿನೆಟ್ ನಡೆಸಿ ತೀರ್ಮಾನ ತೆಗೆದುಕೊಂಡಿರುವುದು ಬಹಳ ಸಂತೋಷವಾಗಿದೆ ಎಂದು ತಿಳಿಸಿದರು. ಸಮಾಜದ ಬಗ್ಗೆ, ವಾಲ್ಮೀಕಿಯವರ ಬಗ್ಗೆ ವಾಲ್ಮೀಕಿ ಸಮಾಜಕ್ಕೆ ವಿಶಿಷ್ಟ ಕನ್ನಡಕ್ಕೆ 7% ನಿಮ್ಮ ಬೇಡಿಕೆ 7% ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಎಲ್ಲ ಸಮಾಜದವರಿಗೆ ಖುಷಿ ತಂದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಬೊಮ್ಮಾಯಿಯವರಿಗೆ, ಶ್ರೀರಾಮ ಸಾಹೇಬರಿಗೆ ಮತ್ತು ಹಿಂದಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ನಿಮ್ಮ ಪರವಾಗಿ ಹೇಳಿದ್ದೇನೆ. ಜಾತಿ ಪಕ್ಷ ಮಧ್ಯೆ ಬದಲಿದೆ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಿದೆ. 60 ವರ್ಷಗಳ ಹೋರಾಟ ಇವತ್ತು ಯಾವುದೇ ಪಕ್ಷ ಮಾಡಿದರೆ ಅದು ಸಮಾಜ ಒಳ್ಳೆಯದಾಗುತ್ತೆ. ಆ ಸಮಾಜದಲ್ಲಿ ಇಂಥ ಪಕ್ಷಕ್ಕೆ ಮುಖಂಡರಿಲ್ಲ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಶಾಸಕರು ಕೂಡ ಸಾಕಷ್ಟು ಮಾತುಗಳನ್ನು ಹೇಳಿದ್ದಾರೆ. ಇವತ್ತು ಎಲ್ಲೋ ಒಂದು ವ್ಯವಸ್ಥೆಯಲ್ಲಿ ಈ ಪಕ್ಷ ಆ ಪಕ್ಷ ಅಂತ ಎಲ್ಲೂ ಈ ಒಂದು ಹೋರಾಟ ಎಲ್ಲರೂ ಕೂಡ ಹೋರಾಟ ಮಾಡಿದ್ದಾರೆ. ಇವತ್ತು ಸ್ವಾಮೀಜಿಗಳು ಸುಮಾರು 200 ಸ್ಥಿತ ಅನಿಸುತ್ತದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ವಿದ್ಯಾಕುಮಾರಿ, ಅಪರ ಜಿಲ್ಲಾಧಿಕಾರಿಗಳಾದ ಚನ್ನಬಸಪ್ಪ, ಜಿಲ್ಲಾ ನಾಯಕ, ಮಹಿಳಾ ಸಮುದಾಯದ ಅಧ್ಯಕ್ಷೆ ಶಾಂತಲರಾಜನ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಚೇತನ್ರೊಂದಿಗೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಸಾಬರಪಾಳ್ಯದಲ್ಲಿ ಕೇವಲ ಒಂದು ಸೌತೆಕಾಯಿ ಸಹಾಯದಿಂದ ಪಲ್ಸರ್ ಬೈಕ್ ಅನ್ನು ನಿಲ್ಲಿಸಿ ನೋಡುಗರ ಗಮನ ಸೆಳೆದಿದ್ದಾರೆ. ಕೇವಲ ಒಂದು ಸೌತೆಕಾಯಿಯ ಸಹಾಯದಿಂದ ಬೈಕ್ ನಿಲ್ಲಿಸಿರುವುದನ್ನ ನೋಡಲು ಜನ ಮುಗಿಬೀಳುತ್ತಿದ್ದು ತುಮಕೂರಿನಾದ್ಯಂತ ಸದ್ಯ ವೈರಲ್ ಆಗ್ತಿದೆ. ತುಮಕೂರಿನಲ್ಲಿ ಮುಸ್ಲಿಂ ಬಾಂಧವರು ಭಕ್ತಿ ಸಂಭ್ರಮದಿಂದ ಈದ್ ಮಿಲಾದ್ ಹಬ್ಬ ಆಚರಿಸಿದರು. ಇದರ ಅಂಗವಾಗಿ ವೈಭವದ ಚಾಂದಿನಿ ಮೆರವಣಿಗೆ ನಡೆಯಿತು. ಪ್ರವಾದಿ ಮಹಮ್ಮದರ ಜನ್ಮದಿನವಾಗಿ ತುಮಕೂರಿನಲ್ಲಿ ಮುಸ್ಲಿಂ ಬಾಂಧವರು ಈದ್ ಮಿಲಾದ್ ಆಚರಿಸಿದರು. ಗೂಡ್ ಶೇಖ್ ಕಾಲೋನಿಯಲ್ಲಿ ಹಬ್ಬದ ಸಾಂಪ್ರದಾಯಿಕ ಆಚರಣೆಗಳ ನಂತರ ಚಾಂದಿನಿ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ವಿವಿಧ ಮಸೀದಿಗಳ ಮುಖಂಡರು, ಮಾಜಿ ಶಾಸಕರಾದ ಶಫಿ ಅಹಮದ್, ಡಾಕ್ಟರ್ ರಫೀಕ್ ಅಹಮದ್,
ಮೇಯರ್ ಪ್ರಭಾವತಿ, ಉಪಮೇಯರ್ ನರಸಿಂಹಮೂರ್ತಿ, ಡಿವೈಎಸ್ಪಿ ಶ್ರೀನಿವಾಸ್, ಮುಖಂಡರಾದ ಇಕ್ಬಾಲ್ ಅಹಮದ್, ಮೆಹಬೂಬ್ ಪಾಷಾ, ನಯಾಜ್ ಅಹಮದ್, ಅಕ್ರಂ ಪಾಷಾ ಮತ್ತಿತರರು ಹಾಜರಿದ್ದರು. ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಹಬ್ಬದ ಶುಭಾಶಯ ಕೋರಿದರು. ವಿಶ್ವದಾದ್ಯಂತ ನಾವು ಇದನ್ನು ಮಾತಾಡಿದ್ದೀವಿ. ಇವತ್ತು ನಮಗೆಲ್ಲರಿಗೂ ಬಹಳ ಪವಿತ್ರವಾದ ದಿನ. ಇವತ್ತು ನಮ್ಮ ನಮ್ಮ ಪ್ರವಾದಿಗಳು ಹುಟ್ಟಿದ ದಿನ. ಇವತ್ತು ನಮ್ಮ ನಾಡಿನಂತ ಬೆಳಗ್ಗಿಂದಲೇ ಬೆಳಗ್ಗೆಯ ರಾತ್ರಿಯ ನಂತರ ಪ್ರತಿಯೊಂದು ಮಸೀದಿಗಳಲ್ಲಿ ವಾರ್ಡ್ಗಳಲ್ಲಿ ನಮಗೆಲ್ಲ ಅಕ್ಕಪಕ್ಕದವರಿಗೆ ಊಟದ ವ್ಯವಸ್ಥೆ ಮಾಡಲು ಮುಖಾಂತರ ಈ ಪ್ರವಾದಿಯರ ಹುಟ್ಟುಹಬ್ಬ. ಪ್ರವಾದಿಯರ ಬಗ್ಗೆ ನಾನು ಹೇಳ್ತಾ ಇದ್ದೆ. ನಾನು ತಿನ್ನೋಕ್ಕಿಂತ ಮುಂಚೆ, ನಾನು ಊಟ ಮಾಡೋದಕ್ಕೆ ಮುಂಚೆ ನನ್ನ ಅಕ್ಕಪಕ್ಕ ಯಾರಾದರೂ ಬರೋರಿದ್ರೆ ಮೊದಲಿಗೆ ಅವರಿಗೆ ಊಟ ಮಾಡಿ ಹೇಳ್ತೇವೆ. ಇದರ ಪ್ರತೀಕವಾಗಿ ಇವತ್ತು ನಮ್ಮ ಮುಸ್ಲಿಂ ಮುಸಲ್ಮಾನ್ ಬಾಂಧವರು ಪ್ರತಿಯೊಂದು ವಾರ್ಡ್ಗಳಲ್ಲೂ ಕೂಡ ನಮ್ಮ ಎಲ್ಲ ಅಕ್ಕಪಕ್ಕ ಜನತೆಗೆ ಮೊದಲನೇದಾಗಿ ಎಲ್ಲರಿಗೂ ಇವತ್ತು ವಾಲ್ಮೀಕಿ ಜಯಂತಿ ಹಾಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತು ಈ ದಿವಸ ಇವು ಎರಡು ಹಬ್ಬವನ್ನು ಬಂದಿರೋದು ನಮ್ಮ ತುಂಬ ಸಂತೋಷದ ದಿವಸ. ಯಾಕಂದರೆ ಈ ಎರಡು ಹಬ್ಬ ಒಂದೇ ದಿವಸ ಬಂದಿರೋದ್ರಿಂದ ನಮಗೆ ಹಿಂದೂ ಮುಸ್ಲಿಮ್ಸ್ಗೆ ಒಂದೇ ಹಬ್ಬ ಅನ್ನೋಂಗೆ ಎಲ್ಲರೂ ಕಾಣ್ತಾ ಇದೆ. ನಾವೆಲ್ಲ ಹಿಂದೂ ಮುಸ್ಲಿಂ ಬಾಂಧವರೆಲ್ಲ ಸೇರಿ ಇವತ್ತು ಈದ್ ಮಿಲಾದ್ ಆಗಲಿ ವಾಲ್ಮೀಕಿ ಜಯಂತಿ ಆಗಲಿ ಜೊತೆಯಲ್ಲಿ ಆರಿಸ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ಹಾಗೂ ನಮ್ಮ ಉಪಮಹಾಪೌರವ್ರ ಕಡೆಯಿಂದ ತಮ್ಮೆಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ಮುಖಂಡ ಇಕ್ಬಾಲ್ ಅಹಮದ್ ಕೂಡ ಈದ್ ಮಿಲಾದ್ ಶುಭ ಕೋರಿದರು. ಜನ್ಮ ಜಯಂತಿ ಅವರು ಕೊಟ್ಟಂತಹ ಸಂದೇಶವನ್ನ ನಾವೆಲ್ಲರೂ ಕೂಡ ಪಾಲಿಸಬೇಕು. ಇಸ್ಲಾಂ ಎಂದರೆ ಶಾಂತಿ, ಶಾಂತಿಯ ಸಂದೇಶವನ್ನ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಪ್ರಪಂಚಕ್ಕೆ ತಂದುಕೊಟ್ರು. ಅಲ್ಲಾಹ್ ಏನು ಅವತ್ತಿಂದ ಬಳಸಿದಂತಹ ಕುರಾನ್ ಪ್ರಕಾರ ಮುಸ್ಲಿಂ ಎಂದರೆ ತನ್ನನ್ನು ತಾನು ಅರ್ಪಿಸಿಕೊಳ್ಳುವವನು, ದೇವನ ಆಜ್ಞೆಗಳಿಗೆ ಅರ್ಪಿಸಿಕೊಂಡು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನೋಪಾಧಿ ಏನಿತ್ತು, ಅವರು ಕೊಟ್ಟಂತಹ ಉಪದೇಶಗಳು, ಅವರು ನಡೆದಂತಹ ದಾರಿ, ಅದರ ಮೇಲೆ ನಾವೆಲ್ಲರೂ ಕೂಡ ನಡೆಯುವಂತ ಆಗ್ಬೇಕು. ಅಲ್ಲಾ ಮೊಹಮ್ಮದ್ ಪೈಗಂಬರು ಹುಟ್ಟಿದ ಆಚರಣೆ ಮಾಡ್ತಾ ಇದ್ದೀವಿ, ಈದ್ ಮಿಲಾಸ್ ಮಾಡ್ತಾ ಇದ್ದೀವಿ. ಎಲ್ಲ ಹಿಂದೂಗಳು ಎಲ್ಲ ನಾವು ಎಲ್ಲ ಒಂದೇ ಇದಾಗಿ ಎಲ್ಲ ನಾವು ಅಣ್ಣ ತಮ್ಮರಾಗಿ ಎಲ್ಲ ಬೆಳೆಸಿ ಎಲ್ಲ, ಯಾಕಂದರೆ ನಾವು ಯಾವತ್ತೂ ಏನು ಭೇದ ಭಾವ ಮಾಡಲಿಲ್ಲ. ನಾವು ಎಲ್ಲ ಒಂದಾಗಿದ್ದೀವಿ, ಒಂದೇ ಥರ ಹೋಗಿ ಮಾಡ್ತೀವಿ. ಪ್ರತಿ ವರ್ಷನೂ ಮಾಡ್ತೀವಿ, ಮೂರು ವರ್ಷನೂ ಮಾಡಲಿಲ್ಲ, ಮಾಡೋಕ್ಕಾಗಿಲ್ಲ. ಈ ವರ್ಷ ಚೆನ್ನಾಗಿ ಮಾಡ್ತಾಯಿದ್ವಿ, ಎಲ್ಲ ಅದ್ದೂರಿಯಾಗಿ ಮಾಡ್ತಾಯಿದ್ವಿ, ಈ ಸತಿನೂ ಮಾಡ್ತಾಯಿದ್ವಿ. ಅದೆಲ್ಲ ಇರಲಿ, ಎಲ್ಲ ಊಟ ಗೀಟ ಹಂಚಿದ್ದೀವಿ, ಎಲ್ಲ ಮಾಡಿದ್ದೀವಿ. ಏನಿರೋದದು ಈಗ ಏನಿದೆ, ರ್ಯಾಲಿ ಬಂದು ರ್ಯಾಲಿ ಮಾಡಿ ರ್ಯಾಲಿ ಕಳಿಸ್ಬಿಟ್ಟು ಒಳ್ಳೇದು ಮಾಡಿ ಒಳ್ಳೇದು ಆಗ್ಬಿಡಲಿ ಅಂತ ಹೇಳ್ಕೊತೀವಿ. ನಾವು ವಾಲ್ಮೀಕಿ ಜಯಂತಿ ಐತೆ, ಅದೂ ಆಗಲಿ, ಅದು ಜೊತೆಗೆ ನಾವು ಇರಲಿ ಮಾಡೋಣ. ಅವರು ಇವರು ಅಂತ ಏನಿಲ್ಲ, ಎಲ್ಲ ನಾವು ಒಂದೇ ಅಣ್ಣ ತಮ್ಮರಂಗಿದ್ದೀವಿ, ಹಂಗೆ ಇರೋಣ, ತುಮಕೂರಿನಾಗೆ ಶಾಂತಿನಾಗೆ ಇರೋಣ ಅಂತ ನಾನು ಹೇಳ್ಕೊಳ್ತೀನಿ. ಎಲ್ಲ ಎಲ್ಲರಿಗೂ ನಮಸ್ಕಾರಗಳು. ಈ ಈದ್ ಮಿಲಾದ್ ಹಬ್ಬದ ಎಲ್ರಿಗೂ ಶುಭಾಶಯ ಕೋರುತ್ತಾ, ಈ ಹಬ್ಬವನ್ನು ಹಲವಾರು ವರ್ಷದಿಂದ ಎಲ್ಲ ಸಮುದಾಯದವರು ಸೇರಿ ಇದು ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಶಾಂತಿ ಸೌಹಾರ್ದ ಅಂತ ನಾವು ಈ ಹಬ್ಬ ಮಾಡ್ತಾ ಇದ್ದೀವಿ. ಎಲ್ಲರದು ಎಲ್ಲ ಈ ಸಮಾಜದಲ್ಲಿ ಎಲ್ಲ ಧರ್ಮದವರು ಎಲ್ಲರೂ ಈ ಹಬ್ಬದ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಇದೊಂದು ಹಬ್ಬವನ್ನು ಈದ್ ಮಿಲಾದ್ ಹಬ್ಬವನ್ನು ಇದು ಪ್ರೊಸೆಷನ್ ಮುಖಾಂತರ ಇಡೀ ತುಮಕೂರು ನಗರದಲ್ಲಿ ಮೆರವಣಿಗೆ ಮುಖಾಂತರ ನಡೀತಾ ಇದೆ. ನಂತರ ಚಾಂದಿನಿ ಮೆರವಣಿಗೆ ಆರಂಭವಾಗಿ ವಿವಿಧ ಮಾರ್ಗಗಳಲ್ಲಿ ಸಂಚರಿಸಿತು. ಮಾರುತಿ ಅಮುಕ್ ಟಿವಿ ತುಮಕೂರು. ವಿವಿಧ ಬೇಡಿಕೆ ಹಾಗೂ ಪಿಂಚಣಿಗಾಗಿ ಆಗ್ರಹಿಸಿ ತುಮಕೂರಿನ ಸಿದ್ಧಗಂಗಾ ಮಠದಿಂದ ಪ್ರಾರಂಭವಾದ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘದ ಪಾದಯಾತ್ರೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ 48ರ ಸುಧಾನಗರ ತಲುಪುತ್ತಿದ್ದಂತೆ ಚಿಕ್ಕಮಗಳೂರು ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯ ಭೋಜೇಗೌಡ ಸಾಥ್ ನೀಡಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಭೋಜೇಗೌಡ, ಅಕ್ಟೋಬರ್ 7ರಂದು ಪ್ರಾರಂಭವಾಗಿರುವ ಹೋರಾಟ 10ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಹೋರಾಟ ನಡೆಯಲಿದೆ.
ಏಪ್ರಿಲ್ 1, 2006 ನಂತರ ನೇಮಕ ಹೊಂದಿ ವೇತನ ಪಡೆಯುತ್ತಿರುವ ಹಾಗೂ ಮೊದಲೇ ನೇಮಕಗೊಂಡು ಅನುದಾನಕ್ಕೆ ಒಳಗಾದ ನೌಕರರಿಗೆ ಯಾವುದೇ ಎನ್ಪಿಎಸ್ ಮತ್ತು ಒಪಿಎಸ್ ನೀಡಿಲ್ಲ ಹಾಗೂ ಸೂಕ್ತ ವೈದ್ಯಕೀಯ ಸೌಲಭ್ಯವಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿ ಪಾದಯಾತ್ರೆ ಕೈಗೊಂಡಿದ್ದಾರೆ ಎಂದರು. ನಾಳೆ ಅದ್ಲಿ 10ನೇ ತಾರೀಕು ಇಡೀ ರಾಜ್ಯದಾದ್ಯಂತ ಎಲ್ಲ ಮೂಲಗಳಿಂದ ಸಾವಿರಾರು ಶಿಕ್ಷಕರು ಬಂದು ಅಲ್ಲಿ ಜಮಾಯಿಸ್ತಾರೆ. ಇವತ್ತು ಜಮಾಯಿಸ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ನೋಡಬೇಕಾಗ್ತದೆ, ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ದೊಡ್ಡ ವಿಚಾರ ಇದೆ ಇದು. ಹಾಗಾಗಿ ಅವ್ರಿಗೆ ಕೊಡ್ತಕ್ಕಂಥ ಪಿಂಚಣಿಯನ್ನು ಕೊಡ್ತೀವಿ ಅಂತೇಳಿ, ಕೊಡೋಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಮಾಡಿಬಿಡಿ ಅಷ್ಟೇ, ನಾವು ಬೇರೆ ಏನು ಕೇಳೋದಿಲ್ಲ. ನಾವು ನಮಗೆ 2006ರಿಂದ ತೊಂದರೆ ಆಗಿದೆ, ಶಾಲೆಗಳಿಗಿದೆ, ಜೊತೆಗೆ ಸರ್ಕಾರಿ ಇದರಲ್ಲೂ ಕೂಡ ಇದು ಬಂದಿದೆ. ಅದು ಒಪಿಎಸ್ಸು ಎನ್ಪಿಎಸ್ ಅಂತ ಬಂದಿದೆ, ಅವ್ರಿಗೆ ಎನ್ಪಿಎಸ್ ಕೊಡ್ತಾ ಇದ್ದಾರೆ. ಆ ಎನ್ಪಿಎಸ್ಸು ಸರಿ ಇಲ್ಲ ಅನ್ನೋ ವಿಚಾರದಲ್ಲಿ ಈಗಾಗಲೇ ನಾವು ಗಮನಕ್ಕೆ ತಂದಿದ್ದೀವಿ. ಅವ್ರಿಗೂ ಕೂಡ ಒಪಿಎಸ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ಇದು ಒಬ್ಬಿಬ್ಬರ ಹೋರಾಟ ಆಗೋದಿಲ್ಲ. ಇದೇ ರೀತಿ ನಾಳೆ ಲಕ್ಷಾಂತರ ಮಂದಿಯ ಹೋರಾಟ ಇದೆ, ಸರ್ಕಾರ ಕೂಡಲೇ ಕಣ್ಣು ತೆರೀಬೇಕಾಗ್ತದೆ. ಇವತ್ತು ಅಧಿಕಾರಿಗಳ ನಾನು ಇವತ್ತು ಹೇಳ್ತೀನಿ, ಇವತ್ತೇನಾದರೂ ಸ್ವಲ್ಪ ಅಲ್ಪ ತೊಂದರೆ ಆಗಿದೆ ಈ ವಿಚಾರದಲ್ಲಿ, ಇವರು ಅನುದಾನಿತ ಶಿಕ್ಷಕರು ಏನಾರ ಈ ಪೆನ್ಷನ್ನಿಂದ ವಂಚಿತರಾಗಿದ್ದಾರೆ ಅಂದರೆ ಅದಕ್ಕೆ ನೇರವಾಗಿ ನಮ್ಮನ್ನು ಆಳ್ತಕ್ಕಂಥ ಸರ್ಕಾರದ ಜೊತೆಗೆ ಅಧಿಕಾರಿಗಳದ್ದು ಪಾಪ. ಇನ್ನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅರಬಿತಲೆ ಪಾದಯಾತ್ರೆಯಲ್ಲಿ ನೂರಾರು ನೌಕರರು ಪಾಲ್ಗೊಂಡರು. ನೆಲಮಂಗಲ ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಪಿ ರಾಜೀವ್ ಮತ್ತು ಪ್ರೊಬೇಷನರಿ ಪಿಎಸ್ಐ ಶಮಂತ್ ಗೌಡ ಸೇರಿದಂತೆ 10ಕ್ಕೂ ಹೆಚ್ಚು ಸಿಬ್ಬಂದಿಗಳು ಬಂದೋಬಸ್ತ್ ಹಾಗೂ ಹೆದ್ದಾರಿಯಲ್ಲಿ ಸಂಚಾರ ದಟ್ಟಣೆ ನಿಯಂತ್ರಿಸಿದರು. ಈ ವೇಳೆಯಲ್ಲಿ ಪಿಂಚಣಿ ವಂಚಿತ ನೌಕರರ ಸಂಘದ ಪದಾಧಿಕಾರಿಗಳಾದ ಎಚ್ ನಾಗರಾಜಪ್ಪ, ಮುತ್ತುರಾಜ್, ಮತ್ತಿಕೊಪ್ಪ, ಎಸ್ಎಲ್ ಜಾಧವ್, ಧಮೇಂದ್ರ ಪ್ರಸಾದ್, ಹನುಮೇಶ್ ಸೇರಿದಂತೆ ನೂರಾರು ಶಿಕ್ಷಕರಿದ್ದರು. ಪಿಂಚಣಿ ಹಾಗೂ ಹಳೆ ಪಿಂಚಣಿ ಯೋಜನೆ ಒಳಪಡದ ನಾವು ಎಲ್ಲ ರಾಜ್ಯಗಳಲ್ಲೂ ಪಿಂಚಣಿ ವಿಚಾರದಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಶಿಕ್ಷಕರ ನಡುವೆ ತಾರತಮ್ಯವಿಲ್ಲ. ಆದರೆ ನಮ್ಮ ರಾಜ್ಯದಲ್ಲಿರುವ ದುರಂತ ಎಂದು ಪಿಂಚಣಿ ವಂಚಿತ ನೌಕರರ ಸಂಘದ ಅಧ್ಯಕ್ಷ ಹನುಮಂತಪ್ಪ ಅಸಮಾಧಾನ ವ್ಯಕ್ತಪಡಿಸಿದರು. ನಾವು 6ಕ್ಕಿಂತ ಮುಂಚೆ ನೇಮಕ ಆಗಿದ್ದೀವಿ, ನಮ್ಮ ಹಿಂದಿನ ಸೇವೆ ಕನ್ಸಿಡರ್ ಆಗಿ ನಾವು ಒಪಿಎಸ್ ಆಗಬೇಕು. ಯಾಕಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎನ್ ಪಿ ಎಸ್ ಯೋಜನೆ ಜಾರಿ ಆಗೋದಕ್ಕಿಂತ ಮುಂಚೆ ನೇಮಕಾತಿ ಪ್ರಕ್ರಿಯೆ ಏನು ಪೂರ್ಣಗೊಂಡಿತ್ತಲ್ಲ ಅಂಥ ನೌಕರರಿಗೆ ಒಪಿಎಸ್ಅನ್ನು ಇತ್ತೀಚೆಗೆ ಆದೇಶ ಮಾಡಿದೆ. ಹಾಗಾಗಿ ಅದೇ ತರನಾಗಿ ನಮ್ಮವರು ಕೂಡ 6ಕ್ಕಿಂತ ಮುಂಚೆ ನೇಮಕ ಆಗಿದ್ದಾರೆ. ಅವರ ಒಂದು ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಂಡಿರೋ ಕಾರಣಕ್ಕಾಗಿ ಹಿಂದಿನ ಸೇವೆ ಪರಿಗಣಿಸಿ ಅವರಿಗೆಲ್ಲ ಒಪಿಎಸ್ ಕೊಡಬೇಕು, ಉಳಿದಂತೆ ಎಲ್ಲ ನೌಕರರಿಗೂ ಕೂಡ ಒಪಿಎಸ್ಅನ್ನು ಕೊಡಬೇಕು. ಅದಾದಮೇಲೆ ಮೂರನೇ ಬೇಡಿಕೆ ಏನಪ್ಪ ಅಂತಂದರೆ, ದೇಶದ ಯಾವುದೇ ಎಲ್ಲ ರಾಜ್ಯಗಳಲ್ಲಿ ಅನುದಾನಿತ ನೌಕರರಿಗೆ ಅಲ್ಲಿಯ ರಾಜ್ಯ ಸರ್ಕಾರಗಳು ಸರ್ಕಾರಿ ಮತ್ತು ಅನುದಾನಿತ ನೌಕರರ ಮಧ್ಯೆ ವೈದ್ಯಕೀಯ ಸೌಲಭ್ಯಗಳ ವಿಚಾರದಲ್ಲಿ ಯಾವುದೇ ತಾರತಮ್ಯ ಮಾಡದೆ ಸಮಾನ ರೂಪದ ವೈದ್ಯಕೀಯ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಮಾತ್ರ ಅನುದಾನಿತ ನೌಕರರಿಗೆ ವೈದ್ಯಕೀಯ ಸೌಲಭ್ಯವನ್ನು ಕೊಡ್ತಾ ಇಲ್ಲ. ಸರ್ಕಾರಿ ನೌಕರರಿಗೆ ನಮಗೂ ಕೂಡ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ನೀಡಬೇಕು ಅಂತೇಳಿ ಈ ಮೂರು ಬೇಡಿಕೆ ಇಟ್ಕೊಂಡು ಭಾಳ ನ್ಯಾಯಯುತವಾದಂಥ ಬೇಡಿಕೆಗಳು ಇವುಗಳನ್ನಿಟ್ಟು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಈಗಾಗಲೇ ಸರಿಸುಮಾರು 3-4 ಸಾವಿರ ನೌಕರರು ಕೊನೆ ತಿಂಗಳ ಸಂಬಳ ಮಾತ್ರ ಪಡ್ಕೊಂಡು ಬರಿಗೆಯಲ್ಲಿ ರಿಟೈರ್ಡ್ ಆಗಿದ್ದಾರೆ. ತೆಗಿಗುಪೇಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ದಶಕಗಳಿಂದ ಸಾಗುವಳಿ ಮಾಡುತ್ತಿದ್ದರೂ ಸಹ ಸಾಗುವಳಿ ಪತ್ರ ನೀಡದೆ ಮೀನಾಮೇಷ ಎಣಿಸುತ್ತಿರುವ ಜಿಲ್ಲಾಡಳಿತದ ನಿರ್ಲಕ್ಷ್ಯ ಧೋರಣೆ ವಿರುದ್ಧ ಚಿಕ್ಕಬಳ್ಳಾಪುರ ಜಿಲ್ಲೆಯ ಈಸೂರು ಗ್ರಾಮದ ದಲಿತ ಕುಟುಂಬಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ದಲಿತ ಮುಖಂಡರ ಈಸೂರು ನಾರಾಯಣಪ್ಪ ಮಾತನಾಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈಸೂರು ಕುಟುಂಬಗಳು ಹೊಸಕೋಟೆ ತಾಲೂಕಿನ ಗ್ರಾಮದ ದಲಿತ ಈಸೂರು ಗಡಿಗೆ ಹೊಂದಿಕೊಂಡಿರುವ ಶಿಡ್ಲಘಟ್ಟ ತಾಲೂಕಿನ ಕಲ್ಯಾಪುರದ ಸರ್ಕಾರಿ ಜಮೀನು 60ರಿಂದ 150 ಎಕರೆ ಜಮೀನಿನಲ್ಲಿ 4 ದಶಕಗಳಿಂದ ಕೃಷಿ ಮಾಡಿಕೊಂಡು ಜೀವನ ಮಾಡಿಕೊಂಡಿದ್ದರು. We'll be right back.
ದಲಿತರ ಸಾಗುವಳಿ ಆಧರಿಸಿ 204ರಲ್ಲಿ ಸಾಗುವಳಿ ಸಕ್ರಮೀಕರಣ ಸಮಿತಿ ಈಸೂರು ಗ್ರಾಮ ದಲಿತರಿಗೆ 12 ಎಕರೆ ಜಮೀನು ಮಂಜೂರು ಮಾಡಿತ್ತು. ಆದರೆ ನಂತರ ಬಂದ ಅಧಿಕಾರಿಗಳು ಸಾಗುವಳಿ ಪತ್ರ ನೀಡದೆ ಸಬೂಬು ಹೇಳಿದ ಪರಿಣಾಮ ಕೋರ್ಟ್ ಕಚೇರಿ ಅಂತ ಒಂದೂವರೆ ದಶಕದಿಂದ ಅಲಿದು ಅಲಿದು ಸುಸ್ತಾಗಿದ್ದಾರೆ. ಇದನ್ನ ಹೊರತುಪಡಿಸಿ ನ್ಯಾಯ ಮಾತ್ರ ಸಿಕ್ಕಿಲ್ಲ. ಇದರಿಂದ ನೊಂದ ದಲಿತರ ಕುಟುಂಬಗಳು ದಯಾಮರಣಕ್ಕೆ ರಾಷ್ಟ್ರಪತಿಗಳಿಗೆ ಮೊರೆ ಹೋಗಲು ನಿರ್ಧಾರ ತೆಗೆದುಕೊಂಡಿವೆ. ಕಲಿಯಾಪುರ ಜಮೀನಿಗೆ ಹೊಂದಿಕೊಂಡಿರುವ ಈಸೂರು ಗ್ರಾಮದ ದಲಿತ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡೋಕೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಮೀನಾಮಿಷ ಎಣಿಸುತ್ತಿದೆ. ನಮಗೆ ನ್ಯಾಯ ಸಿಗದೆ ಹೋದರೆ ಸಂಬಂಧಿಸಿದ ಜಿಲ್ಲಾಡಳಿತದ ವಿರುದ್ಧ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ದಲಿತ ಸಂಘಟನೆಗಳು ಎಚ್ಚರಿಕೆ ನೀಡಿದರು. ಭೂ ಸಕ್ರಮಣಕ್ಕೆ ಸಿರಿಘಟ್ಟ ಭೂ ಸಕ್ರಮಣ ಸಮಿತಿಯವರು 31/1/2004 ಗ್ರ್ಯಾಂಟ್ ಮಾಡಿದ್ದಾರೆ. ಇದುವರೆಗೂ ಗ್ರ್ಯಾಂಟ್ ಸರ್ಟಿಫಿಕೇಟು ಒಂದು ಏನು ಆ ಜಮೀನಿಗೆ 20 ಕಿಲೋಮೀಟರ್ ದೂರದ ಇರೋಂಥ ಸವರ್ಣೇ ಕುಮ್ಮಕ್ಕಿನಿಂದ ಇವತ್ತು ನಮಗೆ ನ್ಯಾಯ ಸಿಕ್ಕಿಲ್ಲ. ಸಾಗುವಳಿ ಚೀಟಿ ಕೊಟ್ಟಿಲ್ಲ. ಮೊನ್ನೆ SCST ಆಯೋಗ ಸಾಗುವಳಿ ಚೀಟಿ ಕೊಟ್ಟು ಅವರು ಕಂದಾಯನ ದಾಖಲೆಗಳು ನಮೂದು ಮಾಡುವಂತ ಹೇಳಿದೆ. ಆದರೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಎಲ್ಲ ರಾಜ್ಯಪಾಲರು ಚೀಫ್ ಸೆಕ್ರೆಟರಿ ಮೊನ್ನೆ ಮುಖ್ಯಮಂತ್ರಿಗಳು ಕಂದಾಯ ಮಂತ್ರಿಗಳು ಆದಿಯಾಗಿ ಈಗಿನ ರೀಜನಲ್ ಕಮಿಷನರು ಸಹಿತ ಇವರು ನ್ಯಾಯ ಒದಗಿಸ್ಬೇಕಂತ ಕೇಳಿದ್ರು ಸಹಿತ ಈಲಾಗಾಯಿತು. ಈ ಹಿಂದೆ ಜಿಲ್ಲಾಧಿಕಾರಿಗಳಾಗಿದ್ದ ಶ್ರೀಮತಿ ಲತಾ ಮೇಡಮ್ನವರು ಭೂಗಳ್ಳರ ಜೊತೆ ಶಾಮೀಲಾಗಿ ಒಳ ಒಪ್ಪಂದ ಮಾಡಿಕೊಂಡು ನಮಗೆ ನ್ಯಾಯ ಕೊಡದೆ ನಮಗೆ ಜಮೀನು ಕೊಡದೆ ಮೋಸ ಮಾಡಿರೋದ್ರ ಬಗ್ಗೆ ಸಾಕಷ್ಟು ದೂರುಗಳು ಕೊಟ್ಟಿದ್ದೀವಿ. ಈಗ ಮತ್ತೆ ಅಂಬೇಡ್ಕರ್ ಏನು ಮಾನ್ಯ ಸನ್ಮಾನ್ಯ ಅಂಬೇಡ್ಕರ್ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಇದರಲ್ಲಿ ಬಂದಿದ್ದಾರಲ್ಲ ಇಲ್ಲಿ ಮೀಸಲಾತಿಯಲ್ಲಿ ಈಗ ಬಂದಿರುವಂಥ DC ವರ್ಗು ಸಹಿತ ಮಾನ್ಯ ರೀಜನಲ್ ಕಮಿಷನರ್ ಬರೆದಿದ್ದಾರೆ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡ. ಒಟ್ಟಿನಲ್ಲಿ ಕಾಸಿದ್ದವನೇ ಬಾಸು ಅನ್ನೋ ಹಾಗೆ ಹಣಬಲ ತೋಳ್ಬಲ ರಾಜಕೀಯ ಇರೋವರೆಗೂ ಮಾಡ್ಕೋಬಹುದು ಅನ್ನೋದಕ್ಕೆ ಸರ್ಕಾರಿ ಜಮೀನಿನ ಸಾಗುವಳಿ ಪತ್ರಗಳ ಅವ್ಯವಹಾರವೇ ಸಾಕ್ಷಿ. ಏನೇ ಆಗಲಿ ದಶಕಗಳ ಕಾಲ ಕೃಷಿ ಮಾಡಿಕೊಂಡು ರೂಪಿಸಿಕೊಂಡಿದ್ದ ಶೋಷಿತರಿಗೆ ಸರ್ಕಾರ ಇನ್ನಾದರೂ ನ್ಯಾಯ ಕಲ್ಪಿಸುವಂತಾಗಬೇಕು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಹಿಂದುಳಿದ ವರ್ಗದವನಾದ ನನ್ನ ಮೇಲೆ ವಿನಾಕಾರಣ ಆರೋಪ ಹೊರಿಸಲಾಗ್ತಿದೆ. ನನಗೂ ಅಕ್ರಮ ಗೊಬ್ಬರ ಶೇಖರಣಾ ಪ್ರಕರಣಕ್ಕೂ ಯಾವುದೇ ಸಂಬಂಧವಿಲ್ಲ. ಬೇರೊಬ್ಬರಿಗೆ ಬೇಕಾದ ಹಣವನ್ನ ನನ್ನ ಖಾತೆಗೆ ವರ್ಗಾಯಿಸಿದ್ದಾರೆ. ಇದರಲ್ಲಿ ಅಕ್ರಮ ರಸಗೊಬ್ಬರ ಯೂರಿಯಾ ಪ್ರಕರಣವನ್ನ ಮುಚ್ಚಿ ಹಾಕಲು ಪಡೆದ ಹಣ ಎಂದು ಬಿಂಬಿಸಲಾಗ್ತಿದೆ ಎಂದು ಗುಂಡ್ಲುಪೇಟೆ ತಾಲೂಕು ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಕಲ್ಲಿಗೌಡನಹಳ್ಳಿ ಸ್ಪಷ್ಟನೆ ನೀಡಿದ್ದಾರೆ. ಮೂರ್ನಾಲ್ಕು ದಿನದ ಹಿಂದೆಯಷ್ಟೇ ಗುಂಡ್ಲುಪೇಟೆ ತಾಲೂಕಿನ ಶಿವಪುರ ಗ್ರಾಮದ ಹೊರವಲಯದ ಜಮೀನೊಂದರಲ್ಲಿ ಅಕ್ರಮವಾಗಿ 510 ಯೂರಿಯಾ ಮೂಟೆಗಳನ್ನು ಶೇಖರಿಸಿಟ್ಟಿದ್ದ ಪ್ರಕರಣಕ್ಕೆ ಹಣ ವರ್ಗಾವಣೆ ಗುಟ್ಟೊಂದು ಬಹಿರಂಗವಾಗಿತ್ತು. ಅಂದು ಕೃಷಿ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆಯಲ್ಲಿ ಶಿವಪುರ ಬಳಿಯ ಮಹೇಶ್ ಎಂಬುವರ ಜಮೀನಿನಲ್ಲಿ ಅಕ್ರಮವಾಗಿ ದಾಸ್ತಾನಿಸಲಾಗಿದ್ದ 510 ಯೂರಿಯಾ ಮೂಟೆಗಳನ್ನು ಜಪ್ತಿ ಮಾಡಿ ಜಮೀನು ಮಾಲೀಕ ಸೇರಿದಂತೆ ನಾಲ್ವರ ಮೇಲೆ ಕೇಸ್ ದಾಖಲಾಗಿತ್ತು. ರಸಗೊಬ್ಬರ ಅಕ್ರಮ ಸಾಗಣೆಗೆ ಶಾಸಕರ ಬೆಂಬಲಿಗ ಸುರೇಶ್ ಸಾಥ್ ಕೊಡ್ತಿದ್ದಾರೆ ಎಂದು ರೈತ ಸಂಘ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆಯನ್ನು ಸಹ ನೀಡಿತ್ತು. ರೈತ ಸಂಘ ಆರೋಪಕ್ಕೆ ಸ್ಪಷ್ಟನೆ ನೀಡಿದ ಕಲ್ಲಿಗೌಡನಹಳ್ಳಿ ಸುರೇಶ್, ನನಗೂ ಈ ಆನ್ಲೈನ್ ಪೇಮೆಂಟ್ ಪ್ರಕರಣಕ್ಕೂ ಯಾವುದೇ ಸಂಬಂಧವಿಲ್ಲ. ಸುಖಾಸುಮ್ಮನೆ ಹಿಂದುಳಿದ ವರ್ಗದ ನಾಯಕನಾಗಿ ರಾಜಕಾರಣದಲ್ಲಿ ಗುರುತಿಸಿಕೊಳ್ಳುತ್ತಿರುವುದರಿಂದ ನನ್ನನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಎಂದಿದ್ದಾರೆ. ಆರೋಪ ಮಾಡಿರೋದು ಸೂಪ್ರ ಗ್ರಾಮದಲ್ಲಿ 510 ಮೂಟೆ ಇವರೇ ಸಿಕ್ಕಿರೋದ್ರಿಂದ ನನ್ನ ಮೇಲೆ ಆರೋಪ ಮಾಡಿದ್ರು ಮಂಜು ಅವರು. ಆರೋಪ ಮಾಡಿದಾಗ ನನಗೂ ಅದಕ್ಕೂ ಏನು ಸಂಬಂಧನೇ ಇಲ್ಲ. ನಮ್ಮ ಕಲಿಗೋಡ್ನಳ್ಳಿ ಗ್ರಾಮದ ಲೋಕೇಶ್ ಅನ್ನೋನು ನನಗೆ ಅಕೌಂಟ್ಗೆ 50,000 ರೂಪಾಯಿ ಹಾಕ್ಸಿದ್ದ. ಹಾಕಿರೋನು ಯಾರು ಅಂತೂ ಗೊತ್ತಿಲ್ಲ, ಇದಾಗಿರೋದು ಗೊತ್ತಿಲ್ಲ. ನಾನು BJPಯಲ್ಲಿ ಯುವ ಮುಂಚೆ ಪ್ರಧಾನ ಕಾರ್ಯದರ್ಶಿಯಾಗಿ ನಡ್ಕೊಂಡು ಶಾಸಕರ ಬೆಂಬಲಿಗರಾಗಿ ಶಾಸಕರ ಜೊತೆಗಿದ್ದಾಗ ಕುರುಬ ಜನಾಂಗದ ಹಿಂದುಳಿದ ವರ್ಗದ ಇವನ್ನ ತುಳಿಬೇಕು, ಒಂದು ಷಡ್ಯಂತ್ರ ಇದೆ, ಇವರು ಶಾಸಕರ ಹೆಸರು ಬೆಂಬಲ ಶಾಸಕರ ಹೆಸರು ಕೆಡಿಸ್ಬೇಕು ಅಂತ ಮಾಡ್ಕೊಂಡು ಮಂಜು ಅವರು ಅಕೌಂಟ್ ಹಾಕಿರೋ ದುಡ್ಡು ಹಾಕಿರೋವನ್ನೇ ಬೇರೆ ನನಗೆ ಬಸೀರ್ ಅಂದ್ಬಿಟ್ಟು ಕೇಸ್ ಆಗಿರೋವನ್ನೇ ಬೇರೆ ಹುಸೇನ್ ಅಂದ್ಬಿಟ್ಟು
ಬಶೀರ್ಗೂ ಹುಸೇನ್ಗೂ ಸಂಬಂಧನೇ ಇಲ್ಲ. ಬೇಕಾದ್ರೆ ಕೇಸ್ ಮಾಡಲಿ, ಕಾನೂನು ಪ್ರಕಾರ ತನಿಖೆ ಮಾಡಲಿ, ತನಿಖೆ ಮಾಡಿ ನನ್ನ ಮೇಲೆ ಸಾಬೀತು ಮಾಡಲಿ, ನಾನು ಶಿಕ್ಷೆ ಅನುಭವಿಸೋಕೆ ರೆಡಿ ಇದ್ದೀನಿ. ಇದಿಷ್ಟು ಈವರೆಗಿನ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.